ಹೊಸ ಸೆಕಪ್ ಜರ್ ಹಾಕಿದ್ರೆ ನಾಳೆ ಇನ್ನೊಂದ್ ಸೆಕಪ್ ಜರ್ ಅದು ಹಾಳಾಗುತ್ತೆ ಅನ್ಬಿಟ್ಟು ಅದನ್ನು ಹೊಸದ್ ಹಾಕ್ಬೇಕಂತೆ. ನೆನ್ನೆ ಇನ್ನೂ 25,000 ಬರೀ ಮೆಕ್ಯಾನಿಕ್ ವರ್ಕಿಗೆ ಖರ್ಚು ಮಾಡಿದ್ದೆ, ಮತ್ತೆ 10,000 ರೂಪಾಯಿನ ಶಿವ ಶಿವ. ಜೆಸಿ ರೋಡ್ ಅಲ್ಲಿ ಎಲ್ಲೆಲ್ಲಿ ಕಡಿಮೆ ಏನೇನ್ ಸಿಗುತ್ತೆ ಅಂತ ವಾಸಿಮ್ಗೆ ಗೊತ್ತಿದ್ದ ಕಾರಣ ನನಗೆ ಇಲ್ಲೆಲ್ಲ ಬಹಳ ಹೆಲ್ಪ್ ಆಯ್ತು. ಬಂಧುಗಳೇ, 2 ತಿಂಗಳ ಹಿಂದೆ ಜೆಸಿ ರೋಡ್ ಅಲ್ಲಿ ನನ್ನ ಫಿಗೋ ಕಾರ್ಗೆ ಆಕ್ಸೆಸರೀಸ್ ಹಾಕ್ಸೋಣ ಅಂತ ಹೋಗಿದ್ದೆ. ಅವಾಗಿನ ನೆಕ್ಸ್ಟ್ ಡೇ ವಿಡಿಯೋ ಇದು. ನಾನು ಫಿಗೋ ಕಾರ್ ಆಕ್ಸೆಸರೀಸ್ ಹಾಕ್ಸುವಾಗ ರಿಪೇರಿ ಕೂಡ ಮಾಡಿಸಿದ್ದೆ. ಅವತ್ತು ತುಂಬ ತಡವಾದ ಕಾರಣ ನಾನು ಅಲೈನ್ಮೆಂಟ್ ಮಾಡ್ಸೋಕ್ಕೆ ಮನೆ ಹತ್ರನೇ ಕಾರ್ ತಗೊಂಡೋದೆ. ಆದರೆ ಮನೆ ಹತ್ರ ಅಲೈನ್ಮೆಂಟ್ ಮಾಡ್ಸೋಕ್ಕೆ ಹೋದರೆ ಶಿವ ಶಿವ, ಟೈರ್ ಒಡ್ಸ್ಕೊಬಿಟ್ಟಿದೆ. 2 75 ಡಿಗ್ರಿಲಿ ಇದಾವೆ ಟೈರ್ಗಳು. ಇದನ್ನು ಅಲೈನ್ಮೆಂಟ್ ಮಾಡ್ಸೋಕೆ ಆಗದೇ ಇಲ್ಲ. ನೀವು ಇದನ್ನು ಮತ್ತೆ ಹೋಗಿ ರೆಡಿ ಮಾಡ್ಸ್ಕೊಂಬನ್ನಿ, ಮೆಕ್ಯಾನಿಕ್ ವರ್ಕ್ ಸರಿಯಾಗಿಲ್ಲ ಅಂತ ಅಲ್ಲಿಂದ ಕಳಿಸ್ಬಿಟ್ರು. ಮತ್ತೆ ಮಾರನೇ ದಿನ ನಾನು ಜೆ ಸಿ ರೋಡ್ಗೆ ಹೋದೆ. ಜೆಸಿ ರೋಡಲ್ಲಿ ಮತ್ತೆ ಅವರು ಗಾಡಿನೆಲ್ಲ ವೀಲ್ನೆಲ್ಲನು ಬಿಚ್ಚಿ ತೆಗೆದು ನೋಡಿದ್ರು. ಸಸ್ಪೆನ್ಷನ್ನು ಫುಲ್ ಫುಲ್ ಒಡ್ಸ್ಕೊಂಬಿಟ್ಟಿದೆ ಶಿವ, ನಿಮ್ದು ಏನು ಉಳಿದಿಲ್ಲ, ಫುಲ್ ಬೆಂಡ್ ಆಗೋಗ್ಬಿಟ್ಟಿದೆ ಹಾಗೆ ಹೀಗೆ ಅಂದರು. ಒಂದು ಸಸ್ಪೆನ್ಷನ್ ಹಾಕಿ ಇನ್ನೊಂದು ಬಿಡೋಕ್ಕಾಗಲ್ಲ, ಎರಡನ್ನೂ ಹಾಕಬೇಕು. ಒಟ್ಟು ನಿಮಗೆ ಈಗ ಮತ್ತೆ 10,000 ರೂಪಾಯಿ ಖರ್ಚು ಬೀಳುತ್ತೆ ಅಂತ ಹೇಳಿದರು. ತಗೊಂಡ್ರೆ ಹೊಸ ಗಾಡಿ ತಗೋಬೇಕು, ಹಳೆ ಗಾಡಿ ತಗೊಂಡ್ರೆ ಸಾಲ ಮಾಡಿ 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 ಅದನ್ನು ತೀರ್ಸೋಕ್ಕೆ ಸಾಕಾಗಿ ಹೋಗ್ಬೇಕು. ನೋಡಿ, ಪದೇ ಪದೇ ದಿನ ಮೀಟ್ ಮಾಡ್ತಾ ಇದ್ದೀವಿ ನಾವು, ಈಗ ಮತ್ತೆ ನೆನ್ನೆ ಮಾಡಿದ್ದೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ನೋಡ್ರೆ ಸಾಕಪ್ ದರ್ ಬಂದೈತೆ, ಹಳೆ ಗಾಡಿ ತಗೊಂಡು ತಗೊಂಡು ಮನೆ ಹಾಳಾಗೋಯ್ತು. ಒಳಗಡೆ ಇರೋ ಸೆಟ್ ಪ್ರತಿಯೊಂದನ್ನು ಚೇಂಜ್ ಮಾಡಿಬಿಟ್ಟಿದ್ದೀವಿ. ಇವತ್ತು ನೋಡ್ರೆ ಸಾಕಪ್ ದರ್ ಬಂದ್ಬಿಟ್ಟಿದೆ, ಬೆಂಡಾಗೋಗಿದೆ ಅಂತ ನೋಡಿ. ಇಲ್ಲಿ ಪೂರ್ತಿ ಸಾಕಪ್ ದರ್, ಈ ಸಾಕಪ್ ದರ್ ಫಿಕ್ಸ್ ಮಾಡೋಕ್ಕೆ ಹೊಸ ಸೆಕಪ್ ಜರ್ ಹಾಕಿದ್ರೆ ನಾಳೆ ಇನ್ನೊಂದು ಸೆಕಪ್ ಜರ್ ಅದು ಹಾಳಾಗುತ್ತೆ ಅನ್ಬಿಟ್ಟು ಅದನ್ನು ಹೊಸದ್ ಹಾಕ್ಬೇಕಂತೆ. ನೆನ್ನೆ ಇನ್ನೂ 25,000 ಬರೀ ಮೆಕ್ಯಾನಿಕ್ ವರ್ಕಿಗೆ ಖರ್ಚು ಮಾಡಿದ್ದೆ, ಮತ್ತೆ 10,000 ರೂಪಾಯಿನ ಶಿವ ಶಿವ. ಮುಗೀತು ನನ್ನ ಕತೆ, ಈ ಕಾರ್ನ ನಾವು ಇನ್ನು ತಗೊಂಡು ಹೋಗೋಕ್ಕಾಗಲ್ಲ. ಇಲ್ಲೇ ಎಲ್ಲರೂ ಜೆಸಿ ರೋಡಲ್ಲಿ ಬಿಟ್ಟು ಹೋಗ್ಬಿಡೋಣ, ಎಷ್ಟಾದರೂ ಕೊಡಲಿ ಅನ್ನೋ ಅಂತಕ್ಕೆ ಬಂದುಬಿಟ್ಟಿದ್ದೆ. ಆಗ ವಾಸಿಮಿಂದ ನನಗೆ ಸಹಕಾರ ಸಿಕ್ಕಿದ್ದು, ಇಲ್ಲ ಬನ್ನಿ ಕಡಿಮೆ ದುಡ್ಡಲ್ಲಿ ಜೆಸಿ ರೋಡಲ್ಲಿ ಕಾರ್ ರೆಡಿ ಮಾಡಿಸ್ಬೋದು, ಈ ವಿಡಿಯೋ ಮಾಡಿ ಇದರಲ್ಲಿ ಎಲ್ಲೋ ಬೋರ್ಡ್ನವ್ರಿಗೂ ಕೂಡ ಭಾಳಷ್ಟು ಹೆಲ್ಪ್ ಆಗ್ಬೋದು ಅಂತ ವಾಸಿಮ್ ನನ್ನನ್ನು ಕರ್ಕೊಂಡು ಆ ಬೆಂಡ್ ಆಗಿರೋ ಸಸ್ಪೆನ್ಷನ್ನು ಹಿಡ್ಕೊಂಡು ಜೆಸಿ ರೋಡಲ್ಲಿ ಒಂದು ಮೂಲೆ ಕರ್ಕೊಂಡು ಹೋದರು. ಜೆಸಿ ರೋಡಲ್ಲಿ ಎಲ್ಲೆಲ್ಲಿ ಕಡಿಮೆ ಏನೇನು ಸಿಗುತ್ತೆ ಅಂತ ವಾಸಿಮ್ಗೆ ಗೊತ್ತಿದ್ದ ಕಾರಣ ನನಗೆ ಇಲ್ಲೆಲ್ಲ ಬಹಳ ಹೆಲ್ಪ್ ಆಯಿತು. ವಾಸಿಮ್ ಸಸ್ಪೆನ್ಷನ್ಗೆ ಅಂತಾನೆ ಒಂದು ಅಂಗಡಿ ಕರ್ಕೊಂಬಂದ್ರು. ಈ ಅಂಗಡಿ ನೋಡ್ತಿದ್ದಂಗೆ ನನಗೆ ಕುರಿ ಮಟನ್ ಸ್ಟಾಲ್ ತರನೇ ಫೀಲ್ ಆಗ್ತಾ ಇತ್ತು. ಕಳ್ಳು ಬೋಟಿನೆಲ್ಲ ಕಡೆದು ನೇತಾಕ್ತಂಗೆ ಕಾಣಿಸ್ತಾ ಇತ್ತು ಸಸ್ಪೆನ್ಷನ್ಗಳು. ಇದನ್ನ ನಾವು ಮಷಿನರಿ ಮಟನ್ ಶಾಪ್ ಅಂತಾನೆ ಕರಿಬಹುದು. ಇಲ್ಲಿ ಹೋಗಿದ ತಕ್ಷಣ ನಮ್ಗೆ ಆಗಿರೋ ಸಮಸ್ಯೆಗಳ ಬಗ್ಗೆ ಎಲ್ಲ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರು ಆಕ್ಚುಲಿ ಸಸ್ಪೆನ್ಷನ್ ಅಲ್ಲೇ ಸ್ಪೆಷಲೈಸೇಷನ್ ಮಾಡಿರೋದ್ರಿಂದ ಸಸ್ಪೆನ್ಷನ್ ತಗೊಂಡು ಟೇಬಲ್ ಮೇಲೆಲ್ಲ ಇಟ್ಟು ಎಲ್ಲಾ ಮೂಲೆಗಳಿಂದ ಚೆಕ್ ಮಾಡಿ ನೋಡಿದ್ರು. ಕೊನೆಗೆ ಅವರು ಒಂದು ನಿರ್ಧಾರಕ್ಕೆ ಬಂದ್ರು, ಈ ಸಸ್ಪೆನ್ಷನ್ ಯಾವ್ದೇ ಹಂತದಲ್ಲೂ ಇದು ಸರಿ ಹೋಗಲ್ಲ, ನೀವು ಹೊಸ ಸಸ್ಪೆನ್ಷನ್ ತಗೊಬೇಕು, ಆದ್ರೂ ನಮ್ಮ ಹತ್ರ ಒಂದು ಸಸ್ಪೆನ್ಷನ್ ಇದೆ, ಒಂದು ಕಡಿಮೆ ದರದಲ್ಲಿ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದೇ ಅಣ್ಣ ಹೇಳ್ತಾ ಇದೀನಿ, ಡಿಸ್ಕೌಂಟಲ್ಲಿ ಮಾಡ್ಕೊಡಿ ಅಂತ. ಅಣ್ಣ ಹತ್ರ 3-4 ಸತಿ ಮಾಡ್ಕೊಂಡು ಹೋಗಿದ್ದೀನಿ, ಸ್ಕಾರ್ಪಿಯೋಗೆ ಸತಿ ಬದಲಾಗಿ. ಕುಮಾರಪ್ಪ 2-3 ಬಾರ್ಲೆಲ್ಲ ಪೂರಾ ತುಂಬ ಯೂಟ್ಯೂಬ್ ಪೂರಾ ಸತಿ ಸೀರೆಗಳ. ಇನ್ನು ವಾಸಿಮ್ ಸ್ವಲ್ಪ ಚೌಕಾಸಿ ಮಾಡಿ, ನಾವು ಹೊಸ ಸಸ್ಪೆನ್ಷನ್ ಹೋಗಿ ಏನಾದ್ರು ತಗೊಬೇಕು ಅಂದಿದ್ರೆ ಆಗ್ಬೇಕಾಗಿದ್ದಂತ ಹಣ ಅದರ 60% ಕಡಿಮೆ ಹಣದಲ್ಲಿ ನಾವು ಹೊಸ ಸಸ್ಪೆನ್ಷನ್ ತರ ಇರೋ ರೀತಿನೇ ಒಂದು ಸಸ್ಪೆನ್ಷನ್ ತಗೊಂಡ್ವಿ. ಪಾಪ್ಯುಲರ್ ಆಟೋಮೊಬೈಲ್ ಕಾಫಿ ಪಾಯಿಂಟ್ ಇದು. ನಮ್ಮ ಅಂಗಡಿಯಿಂದ ನಿಮ್ಗೆ ಒಂದು 5 ಮಿನಿಟ್ ಆಗಲ್ಲ ನಿಮ್ ಬರಕ್ಕೆ. ಹೌದಾ? ಜೆಸಿ ರೋಡ್ ಎಲ್ಲೋ ಬಡವ್ರಿಗೆ ಒಳ್ಳೇದು. ಹೌದಾ? ಯಾಕಂದ್ರೆ ನಮ್ಮ ಫ್ರೆಂಡ್ ಹತ್ರ, ನಮ್ಮ ಫ್ರೆಂಡದೇ 3-4 ಗಾಡಿ ಮಾಡ್ಕೊಂಡು ಹೋಗಿದ್ದೀನಿ, ತಗೊಂಡೋಗಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು ಉಳ್ಕೊಂಡು. ಇಷ್ಟೆಲ್ಲ ಆದ್ಮೇಲೆ ನನ್ನ 6th sense ಅಲ್ಲಿ ಒಂದು ಮಾತು ಹೇಳಕ್ ಶುರು ಆಯ್ತು. ಅಲ್ಲ, ನಾನು ಇಲ್ಲಿ ತಗೊಂತಾ ಇದೀನಲ್ಲ, ಏನಾದ್ರೂ ನಿಜವಾಗ್ಲೂ ಪ್ರಾಬ್ಲಮ್ ಇತ್ತ ನಮ್ಮ ಸಸ್ಪೆನ್ಷನು? ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಎರಡು ಮ್ಯಾಚ್ ಆಗುತ್ತಾ ನೋಡೋಣ ಅಂತ, ನಮ್ಮ ಸಸ್ಪೆನ್ಷನ್ ಏನಾಗಿತ್ತು ಅಂತ ಹೇಳಿ ಅಂತ ಅವ್ರನ್ನೇ ಒಂದು ಕ್ವಶನ್ ಕೇಳಿದೆ. ನೋಡಿ, ಇಷ್ಟಾಗ್ಬಿಡಿದೆ ನೋಡಿ. ಆಗ ಅವ್ರು ಹೇಳಿದ್ಕು ಇವ್ರು ಹೇಳಿದ್ಕು 100% ಮ್ಯಾಚ್ ಆಯ್ತು. ಅವಾಗ ನಾನು ಒಂದು ಕನ್ಕ್ಲೂಷನ್ಗೆ ಬಂದೆ, ಓ ಇದನ್ನ ತಗೊಂಬೋದು ಅಂತ. ಸಾಕಪ್ ಸರ್ ಯಾಕೆ ಯಾವ್ದ್ರಲ್ಲಿಂದ ಪ್ರಾಬ್ಲಮ್ ಬರುತ್ತೆ ಆಕ್ಚುಲಿ ಸಾಕಪ್ ಸರ್ದು ಜಾಸ್ತಿ ಅದೇ ಗುಂಡಿ ಹಚ್ಚೋದು, ಅದರಿಂದ ಹಳ್ಳದಿಂಡೆ ಹಚ್ಚೋದ್ರಿಂದನೇ ಸಾಕಪ್ ಸರ್ ಪ್ರಾಬ್ಲಮ್. ಹೌದಾ? ನಮ್ದು ಏನಾಗಿತ್ತು, ವೀಲಲ್ಲಿ ಹೋಗುವಾಗ ವೀಲ್ ಕಟ್ ಆಗ್ಬಿಟ್ಟು ಒಂದು ಇದಾಗ್ಬಿಟ್ಟಿತ್ತು. ನೋಡಿ, ಈ ಲೊಕೇಶನ್ದು ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಥರ ವಿಚಾರಗಳಲ್ಲಿ ಬಹಳಷ್ಟು ಹೆಲ್ಪ್ ಮಾಡ್ತಾರೆ. ನೀವು ಬೇಕಾದರೆ ವಾಸಿಮ್ ನಂಬರ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ವಾಸಿಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಮಾಡಿ ಬೇಸತ್ತೋಗಿತ್ತು. ಇನ್ನೇನು ಕಾರ್ ಕ್ಲೀನು ಎಲ್ಲ ರಸ್ತೆಯಲ್ಲಿ ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೆ.
ಅಂತದ್ರಲ್ಲೂ ನಮ್ಗೆ ವಾಸಿಮು ಒಳ್ಳೊಳ್ಳೆ ಜಾಗಗಳು ಕರ್ಕೊಂಡು ಜೆ ಸಿ ರೋಡ್ ಅಲ್ಲಿ ಇಂದಿಂತ ಅಂಗಡಿಗಳು ಸಿಗ್ತವೆ ಅಂತ ಮೂಲ ಮೂಲೆನ ಸುತ್ತಾಡ್ಸ್ಕೊಂಡು ಪಾಪ ಕಡಿಮೆ ಎಲ್ಲೆಲ್ಲ ನನಗೆ ಏನೆಲ್ಲ ಮಾಡಕ್ಕಾಗುತ್ತೆ ಎಲ್ಲ ಮಾಡ್ತಾ ಇದಾರೆ. ಅರ್ಧಕ್ಕೆ ಅರ್ಧ ಮಾಡಿದ ಅರ್ಧಕ್ಕಿಂತ ತುಂಬಾ ಕಡಿಮೆ ಒಳ್ಳೇದಾಗಿ ಮತ್ತೆ ಹೊಸ ಸಸ್ಪೆನ್ಷನ್ ತಂದು ಮೆಕ್ಯಾನಿಕ್ಗೆ ಕೊಟ್ವಿ. ಅವರು ಅವ್ರ ಆಂಗಲ್ ಅಲ್ಲಿ ಅತಳ ಸುತ್ತಳ ಪಾತಾಳ ತಳತಳ ರಸಾತಳೆಲ್ಲ ಅದನ್ನ ಹುಡುಕಿ ನೋಡಿ ಅದ್ರಲ್ಲಿ ಯಾವುದೇ ರೀತಿ ಸಮಸ್ಯೆ ಬರ್ದಿದ್ದ ಕಾರಣ ಅದಕ್ಕೆ ರೈಟ್ ಗ್ರೀನ್ ಟಿಕ್ ಕೊಟ್ರು. ವಾಸಿಂ ಜೊತೆ ಹೋಗಿ ಅರ್ಧ ಗಂಟೆ ಬಿಟ್ಟು ಬಿರಿಯಾನಿ ಸೇವನೆ ಮಾಡ್ಕೊಂಡು ಬಂದು ನೋಡೋದ್ರೊಳಗೆ ಕಾರ್ ಕಂಪ್ಲೀಟ್ ಆಗಿ ರೆಡಿ ಆಗಿತ್ತು. ಅಷ್ಟರಲ್ಲೇ ಒಂದು ಅನಾಹುತ ಆಯ್ತು. ಅಲ್ಲೇ ರಿಪೇರಿ ಮಾಡ್ತಿದ್ದಂತ ಹುಡುಗರು ಮುಂದೆ ಇದ್ದಂತ ಒಂದು ಬೈಕಿಗೆ ಗುದ್ದಿ ಆ ಇನೋವ ಕಾರ್ದು ಲೋವರ್ ಪಾರ್ಟ್ ಏನಿದೆ ಕಂಪ್ಲೀಟ್ ಆಗಿ ನುಚ್ಚು ನೂರಾಗೋಯ್ತು. ಅಯ್ಯೋ ಶಿವನೇ, ಈ ಕಾರ್ದು ಮತ್ತೆ ಪಾರ್ಟ್ಸ್ ತಗೊಬೇಕು ಅಂದ್ರೆ 12-14,000 ಎಷ್ಟು ಚಾರ್ಜಸ್ ಆಗುತ್ತೆ, ಈಗ ಎಲ್ಲಿಂದ ತಗೋಬರ್ತಾರೆ ಪಾಪ ಈ ಹುಡುಗರು ಅಂತ ನಾನು ಹೊಟ್ಟೆ ಹುರ್ಕೊಂತ ನಿಂತ್ಕೊಂಡ್ರೆ ಆ ಹುಡುಗರು 5 ನಿಮಿಷದಲ್ಲಿ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಆ ಪೀಸ್ಗಳನ್ನೆಲ್ಲ ಹುಡುಕೊಂಬಂದು ಫಿಕ್ಸ್ ಮಾಡಕ್ ಶುರು ಮಾಡಿದ್ರು. ನನಗೆ ತಲೆ ಕೆಟ್ಟು ಕುಲ ಕರ್ಮ ಎದ್ದೋಯ್ತು. ಯಪ್ಪ, ಈ ಲೆವೆಲ್ಗೂ ಫಿಕ್ಸ್ ಮಾಡ್ಬೋದಾ ಗಾಡಿನ? 5 ನಿಮಿಷ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಆಗಿದ್ದಂತ ಹಿಸ್ಟ್ರಿನೇ ಇಲ್ಲ ಅಂತ ಅಂದ್ರೆ ಇನ್ ಯಾವ ಲೆವೆಲ್ ಫಿಕ್ಸ್ ಮಾಡ್ತಾರೆ ಈ ಹುಡುಗರು ಅಂತ ಅನಿಸ್ಬಿಡ್ತು. ಅದಕ್ಕೆ ಹೇಳೋದು ಜೆ ಸಿ ರೋಡ್ ಅಂತ. ಇಲ್ಲಿ ಆರೋಗ್ಯಕರವಾದಂತಹ ಕಾರ್ನು ಅನಾರೋಗ್ಯ ಮಾಡ್ಬೋದು, ಅನಾರೋಗ್ಯದಲ್ಲಿ ಬಳಲುತ್ತಿರುವಂತಹ ಕಾರ್ಗಳನ್ನು ನವ ಚೈತನ್ಯ ತುಂಬಿ ಕಳಿಸ್ಬೋದು ಅಂತ ಶಕ್ತಿ ಇರತಕ್ಕಂಥ ಜಾಗ ಇದು ಜೆ ಸಿ ರೋಡು. ಆದರೆ ಕೆಲಸ ಮಾಡೋ ಮನಸ್ಥಿತಿ ಚೈತನ್ಯ ಸರಿ ಇತ್ತು ಅಂದರೆ ಎಲ್ಲವೂ ಒಳ್ಳೆ ರೀತಿಯಲ್ಲಾಗುತ್ತೆ. ಕೊನೆಗೆ ನನ್ನ ಕಾರು ಕಂಪ್ಲೀಟಾಗಿ ಸಸ್ಪೆನ್ಷನ್ ಪ್ರಾಬ್ಲಮ್ ಫಿಕ್ಸ್ ಆಯಿತು. ಇಲ್ಲಿಗೆ ನಾನು ಕಾರ್ನ 2.5 ಲಕ್ಷ ಕೊಟ್ಟು ಕಾರ್ ತಗೊಂಡಿದ್ದೆ, ಇನ್ನೂ 1 ಲಕ್ಷ ಎಕ್ಸ್ಟ್ರಾ ಖರ್ಚು ಮಾಡಿಬಿಟ್ಟಿದ್ದೀನಿ. ಸದ್ಯಕ್ಕೆ ನನಗೆ ಇನ್ಯಾವುದೂ ಸಮಸ್ಯೆ ಇಲ್ಲ. ಒಂದೇ ಒಂದು ಸಣ್ಣ ಸಮಸ್ಯೆ ಇದೆ, ಸ್ಟೇರಿಂಗ್ ರಾಕ್ದು. ಅದೊಂದನ್ನು ನಾನು ಫಿಕ್ಸ್ ಮಾಡ್ಕೊಬೇಕು, ಅದನ್ನು ನೋಡ್ತೀನಿ ನಿಧಾನಕ್ಕೆ ಅದನ್ನು ಫಿಕ್ಸ್ ಮಾಡ್ಕೊತೀನಿ. ಓಡಿಸಿ ಇನ್ನೂ ಒಂದು ಆರಾಮಾಗಿ ಒಂದು 10,000 kilometers ಓಡಿಸ್ಬಿಟ್ಟು ಆಮೇಲೆ ಇದು ಮಾಡ್ಕೊಳ್ಳಿ. ಟಕ ಇದಾದ್ಮೇಲೆ ವಾಸಿಂ ಅವರು ಚಡ್ಡಿ ದೋಸ್ತು ಪೈಸಲ್ ಅಂತ ಅವ್ರನ್ನ ಕರೆಸಿದ್ರು. ಅವರು ಕಂಪ್ಲೀಟಾಗಿ ವೀಲ್ ಅಲೈನ್ಮೆಂಟ್ ಸ್ಪೆಷಲಿಸ್ಟ್ ಅವರು. ಜೆ ಸಿ ರೋಡಲ್ಲಿ ಅವ್ರದೇ ಒಂದು ಶಾಪ್ ಇದೆ, ಅಲ್ಲಿಗೆ ಅವ್ರನ್ನ ಕರ್ಕೊಂಬಂದು ನನಗೆ ಪರಿಚಯ ಮಾಡಿಕೊಟ್ರು. ಅಲ್ಲಿಂದ ನಾವು ಗಾಡಿ ತಗೊಂಡು ಫೈಸಲ್ ಅವ್ರದ್ದು ಅಲೈನ್ಮೆಂಟ್ ಶಾಪ್ಗೆ ಹೋದ್ವಿ. ಟೈರ್ ಪಾರ್ಕ್ ಅಂತ ಅಲ್ಲಿಗೆ ಗಾಡಿ ತಗೊಂಡು ಬಂದಿದ್ದೀವಿ. ಅಲ್ಲಿ ಫೈಸಲ್ ಅವರು ಅದನ್ನು ಟೇಕ್ ಓವರ್ ತಗೊಂಡು ನೀಟಾಗಿ ಕಂಪ್ಲೀಟಾಗಿ ಡೀಟೇಲಾಗಿ ಕೂತು ರಿಸರ್ಚ್ ಮಾಡಿ ಏನೆಲ್ಲ ಮಾಡ್ಬೋದು ಎಲ್ಲ ಪ್ರಯತ್ನಗಳನ್ನು ಮಾಡಿ ಕಾರ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ರು. ಈ ಹಂತದಲ್ಲಿ ವಾಸಿಂ ಬಗ್ಗೆ ನಾನು ಒಂದು 2 ಮಾತು ಹೇಳಬೇಕು. ನಿನ್ನೆ ಅವ್ರ ಹತ್ರ ನಾನು ಗಾಡಿ ತಗೊಂಡೋದಾಗ್ಲಿಂದ 2 ದಿನ ಕಂಪ್ಲೀಟಾಗಿ ಅವ್ರು ಕೆಲಸ ಬಿಟ್ಟು ನನ್ನ ಗಾಡಿ ಸರಿ ಮಾಡ್ಸಕ್ಕೆ ನನಗಿಂತ ಜಾಸ್ತಿ ಟೆನ್ಷನ್ ತಗೊಂಡು ಅವರೇ ಕೆಲಸ ಮಾಡಿಸ್ತಾ ಇದ್ರು. ಇವತ್ತು ಕಾರ್ ಸರಿ ಹೋದ್ಮೇಲೆ ಆರಾಮಾಗಿ ಹೋಗಿ ಮಲಗಿದ್ದಾರೆ ಪಾರ್ಟಿ. ನನಗೆ ಇದೊಂದು ವಾಸಿಂ ವಿಚಾರದಲ್ಲಿ ಈ ಶ್ರದ್ಧೆ ಇದೆಯಲ್ಲ ಕೆಲಸದ ಮೇಲೆ, ಅವರು ಏನೋ ನನಗೆ ಹೆಲ್ಪ್ ಮಾಡಿದ್ರೆ ಅವರಿಂದ ನನಗೆ ತಿರುಗಿ ಅವ್ರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಇದು ನನಗೆ ತುಂಬ ಇಷ್ಟ ಆಯಿತು. ನನ್ನ ಕಾರಿಗೆ ಆದಂಥ ವೆಚ್ಚದಲ್ಲಿ ಅಲ್ಪ ಸ್ವಲ್ಪ ಹಣ ಅವರು ಕೂಡ ಶೇರ್ ಮಾಡಿ ನನ್ನ ಕಾರಿಗೆ ರೆಡಿ ಮಾಡಿಸ್ಕೊಟ್ರು. ಇದರಿಂದ ಅವ್ರಿಗೂ ನಮಗೂ ಬಿಸ್ನೆಸ್ ಸಂಪರ್ಕ ಬೆಳೆಯೋದ್ರ ಬದಲು ಸ್ನೇಹ ಸಂಪರ್ಕ ಬೆಳೀತು. ಈಗ ಕಂಪ್ಲೀಟಾಗಿ ಗಾಡಿ ಓಡಿಸೋಕ್ಕೆ ಒಂದು ಸ್ಮೂತ್ ಫೀಲಿಂಗ್ ಇದೆ, ಪಕ್ಕ ರೆಡಿ ಆಗಿದೆ, ಪಕ್ಕ ಗನ್ ಆಗಿದೆ ಗಾಡಿ. ಮನೆಗೆ ಬಂದುಗಳೇ, ಫುಲ್ಲು ಫ್ರಸ್ಟ್ರೇಟ್ ಆಗೋಗಿತ್ತು, ಕಾರಿನ ಸವಾಸೆ ಬೇಡ ಅಂತ ಕೂತಿದ್ದೆ ಜೆ ಸಿ ರೋಡಲ್ಲಿ. ವಾಸಿಂಗ್ ಇರೋ ಹೊತ್ತಿಗೆ ಇವತ್ತು ನನ್ನ ಗಾಡಿ ಇಲ್ಲಪ್ಪ ಇಟ್ಕೊಂಡಿರ್ಬೋದು, ಇದನ್ನ ಮಾರ್ಬೇಡ ಅನ್ನೋ ಯೋಚನೆ ಬಂದಿತ್ತು. ಈಗ ನೋಡಿದ್ರೆ ಯಾಕೋ ಮಾರಲ್ ಬೇಡ ಅನ್ನೋ ಮನ್ಸು ಬಂದಿದೆ. ಏನು ಮಾರಕ್ಕೆ ಅವಶ್ಯಕತೆ ಇಲ್ಲ ಸರ್, ಅವರು ಕಳೆವರು ಮಾಡ್ತಾರಲ್ಲ ಅದಕ್ಕೆ ಬೇಜಾರಾಗ್ಬಿಡ್ತಾರೆ, ಮಾಡೋದು ಏನೋ ಅವಶ್ಯಕತೆ ಇಲ್ಲ. ಹಂಗಿದ್ರೆ ಯಾರು ಮಾಡಲ್ಲ ಸರ್. ನಮ್ಮಂಥವ್ರೆಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ, ನಮ್ಮಂಥವ್ರು ಏನಿದ್ರು ಹೊಸ ತಗೋಬೇಕು. ಆದ್ರೆ ವಾಸಿಂ ನನ್ನ ಜೊತೆ ಇದ್ದಿದ್ದಕ್ಕೆ ಇವತ್ತು ಗಾಡಿನ ಟಿಪ್ ಟಾಪ್ ಆಗಿ ರೆಡಿ ಮಾಡ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಫೈಸಲ್ಲು ನಮ್ಮ ವಾಸಿಂದು ಚಡ್ಡಿ ದೋಸ್ತಂತೆ, ಚಿಕ್ಕಂದ್ರಿಂದ ಫ್ರೆಂಡ್ಸ್ ಸರ್ ಇವರು, ಅವ್ರನ್ನ ಬೇರೆ ಭೇಟಿ ಮಾಡಿಕೊಟ್ರು. ತುಂಬ ಟೈರ್ ಸರ್ವಿಸ್ ಅಲೈನ್ಮೆಂಟ್ ಎಲ್ಲ ಅವ್ರ ಹತ್ರ ಮಾಡಿಸಿದ್ರು, ತುಂಬ ಅದ್ಭುತವಾಗಿ ಮಾಡಿಕೊಟ್ರು. ನೆಕ್ಸ್ಟ್ ಒಂದು ಮ್ಯಾಗ್ವಿಲ್ ಏನಾದರೂ ಒಂದು ಇದು ಮಾಡಿ ಮಾಡ್ಕೊಡಿ ಸರ್. ಹಾಂ ನೋಡೋಣ, ಗಾಡಿ ಜಿಂಗಿ ಚಕ್ ಜಿಗಿಜಿ ಚಕ್ ಆಗಿದೆ ಈಗ. ಏನಂತೀರಾ, ಫೈನಲಿ ಹಂಗೆ ಅನ್ಕಂಡಿದ ಥರನೇ ಪಕ್ಕ ಕಂಪ್ಲೀಟ್ ಆಗೋಗಿದೆ ಈಗ. ನೆಕ್ಸ್ಟು ಇನ್ನೊಂದು ಮ್ಯಾಗ್ವಿಲ್ ಹಾಕ್ಸೋ ಯೋಚನೆಯಲ್ಲಿದ್ದೀನಿ, ಅದೊಂದು ಹಾಕ್ಸ್ಬಿಟ್ಟು ಇನ್ನು ಗಾಡಿ ತಗೊಂಡು ಓಡಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ವಾಸಿಂ. ಮತ್ತೆ ನಾನು ಬರ್ತಾ ಇರ್ತೀನಿ, ವಾಸಿಂ ಮೀಟ್ ಮಾಡಲೇಬೇಕು. ನನಗೆ ಅವ್ರ ಜೊತೆ ಬಿಸ್ನೆಸ್ ಅನ್ನೋದಕ್ಕಿಂತ ಫ್ರೆಂಡ್ಶಿಪ್ ಜಾಸ್ತಿ ಬೆಳೆದಿದೆ. ಅವ್ರು ಮೀಟ್ ಮಾಡೋಕ್ಕೆ ನಾನು ಪದೇ ಪದೇ ಬರ್ತಾ ಇರ್ತೀನಿ. ಓಕೆ ಆಗಲಿ, ಫೈಸಲ್ ಸಿಗೋಣ. ಓಕೆ ಥ್ಯಾಂಕ್ ಯು ಸೋ ಮಚ್.